ಇಡೀ ರಾಜ್ಯ ಬಿಜೆಪಿ ಕೆಲವರ ಕೈಯಲ್ಲಿ ಕಪಿಮುಷ್ಟಿಯಲ್ಲಿದೆ ಅದರಿಂದ ಇವೆಲ್ಲ ಅನಾಹುತ ಆಗ್ತಿದಾವೆ ಅದರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನೆಗೆಟಿವ್ ಇದು ಆಗಿದೆ ಅನ್ನುವಂತದ್ದು ನಾನು ಸ್ಪಷ್ಟವಾಗಿ ಹೇಳಿದೆ ಈಗ ನೋಡಿ ತಮಿಳುನಾಡಿನಲ್ಲಿ ಇಲ್ಲ ಐಪಿಎಸ್ ಆಫೀಸರ್ ಇದು ಅಣ್ಣಾಮಲೈ ಅವರು ವಿಆರ್ಎಸ್ ತಗೊಂಡು ಅವನ ಇದಕ್ಕೆ ಕಳಿಸಿದರು ತಮಿಳುನಾಡಿಗೆ ತಮಿಳುನಾಡವರು ಅವರು ಅಲ್ಲಿ ಹೋಗಿ ಅಲ್ಲಿ ರಾಜ್ಯದ ಅಧ್ಯಕ್ಷ ಇಮಿಡಿಯೇಟ್ಲಿ ರಾಜ್ಯದ ಅಧ್ಯಕ್ಷ ಚುನಾವಣೆ ತಮಿಳುನಾಡು ಚುನಾವಣೆಯಲ್ಲಿ ಸೋತರು ಮತ್ತೆ ಏನೋ ದೊಡ್ಡ ಒಂದು 20 30 ಸೀಟ್ ಬಂದು ಅದು ಬರಲಿಲ್ಲ ಒಂದು 5 6 ಸೀಟ್ ಬಂದಿರಬಹುದು ಅಷ್ಟೇ ಈಗ ಅವರು ನಾವು 6 6 ಸಲ ಗೆದ್ದವರು ಬೇಕಾಸ್ ಜನ ಇದ್ದಾರೆ 7 ಸಲ ಗೆದ್ದವರು ಇದ್ದಾರೆ ಕರ್ನಾಟಕದಗೆ ಒಂದು ಸಲನೂ ಚುನಾವಣೆ ಗೆಲ್ಲದಂತ ವ್ಯಕ್ತಿ ನಮ್ಮ ಚುನಾವಣೆಯ ಸಹ ಉಸ್ತುವಾರಿ ಮನೆ ಅವರು ಕೂಡ ಕೋರ್ ಕಮಿಟಿ ಕುಂತಿದ್ವಿ ಕೋರ್ ಕಮಿಟಿ ಕುಂತಾಗ ಒಂದಾದರೂ ಕ್ಷೇತ್ರದ ಬಗ್ಗೆ ಒಂದು ಕಮಿಟ್ ಮಾಡಬೇಕಲ್ಲ ಯಾಕಂತ ನನಗೆ ಆಗಲಿಲ್ಲ ಅರ್ಥ ಆಗಲಿಲ್ಲ ಒಂದಾದರೂ ಕ್ಷೇತ್ರದ ಬಗ್ಗೆ ಮತ್ತೆ ಅಂತವರನ್ನು ಸಹ ಉಸ್ತುವಾರಿ ಮಾಡಿ ಯಾಕೆ ಕುಂದಿರಿಸಿದ್ರಿ ಅದು ನಮ್ಮ ಪೊಲಿಟಿಕಲ್ ಲಾಭ ಏನು ಮತ್ತೆ ನೋಡಿ ಅವರು ಸಹ ಉಸ್ತುವಾರಿ ಅವರ ಮುಂದೆ ನಾವು ಸಣ್ಣ ಹುಡುಗರಂಗೆ ಮಾಜಿ ಮುಖ್ಯಮಂತ್ರಿ ನಾನು ಸದನ ಕೊಟ್ಟರು ಹಿಂದಿನ ಸಾಲಲ್ಲೇ ಕುಂದಿರಬೇಕು ಫ್ರಂಟ್ ಲೈನ್ ಅಲ್ಲಿ ಅವರು ಇತ್ತೀಚೆಗೆ ನಮ್ಮ ಸರ್ಕಾರಗಳಿದ್ದಾಗ ನಾವು ಮಂತ್ರಿಗಳಿದ್ದಾಗ ನಮ್ಮ ಕೈ ಕಡೆ ಕೆಲಸ ಮಾಡಿದಂತ ಐಪಿಎಸ್ ಆಫೀಸರ್ ಈಗ ರಿಟೈರ್ಡ್ ಆಗಿ ಬಿಜೆಪಿ ಲೀಡರ್ ಆದಮೇಲೆ ಸಹ ಉಸ್ತುವಾರಿ ಆದಮೇಲೆ ಅವ್ರ ಮುಂದೆ ನಾವು ಕುಂದಿರಬೇಕು ಸಣ್ಣ ಹುಡುಗರಂಗೆ ಇದು ಯಾಕೆ ಬೇಕಾಯ್ತು ರೀ ಹುಮಿಲೇಷನ್ನು ಯಾಕೆ ಬೇಕಾಯ್ತು ಹುಮಿಲೇಷನ್ ಇವೆಲ್ಲ ನಾನು ಪ್ರತಿ ಹಂತದಲ್ಲಿ ನಾವು ಅನುಭವಿಸ್ಕೊಂಡು ಬಂದಿದ್ದೀನಿ ನಾನು ನಾಲ್ಕು ಜನ ಏನು ನಾವು ಮಾಡಿದ್ದ ಕರೆ ಹೀಗಾಗಿ ಇಡೀ ರಾಜ್ಯದಲ್ಲಿ ನಾವು ಒಂದೇ ಹೇಳಿದೆ ನಿನ್ನೆ ಇಡೀ ರಾಜ್ಯ ಬಿಜೆಪಿ ಕೆಲವರ ಕೈಯಲ್ಲಿ ಕಪಿಮುಷ್ಟಿಯಲ್ಲಿದೆ ಅದರಿಂದ ಇವೆಲ್ಲ ಅನಾಹುತ ಆಗ್ತಿದಾವೆ ಅದರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನೆಗೆಟಿವ್ ಇದು ಆಗಿದೆ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳಿದೆ ಈಗ ನೋಡಿ ತಮಿಳುನಾಡಿನಲ್ಲಿ ಇಲ್ಲ ಐಪಿಎಸ್ ಆಫೀಸರ್ ಇದು ಅಣ್ಣಾಮಲೈ ಅವರು ವಿಆರ್ಎಸ್ ತಗೊಂಡು ಅವನ ಇದಕ್ಕೆ ಕಳಿಸಿದರು ತಮಿಳುನಾಡಿಗೆ ತಮಿಳುನಾಡವರು ಅವರು ಅಲ್ಲಿ ಹೋಗಿ ಅಲ್ಲಿ ರಾಜ್ಯದ ಅಧ್ಯಕ್ಷ ಇಮಿಡಿಯೇಟ್ಲಿ ರಾಜ್ಯದ ಅಧ್ಯಕ್ಷ ಚುನಾವಣೆ ತಮಿಳುನಾಡು ಚುನಾವಣೆಯಲ್ಲಿ ಸೋತರು ಮತ್ತೆ ಏನೋ ದೊಡ್ಡ ಒಂದು 20 30 ಸೀಟ್ ಬಂದು ಅದು ಬರಲಿಲ್ಲ ಒಂದು 5 6 ಸೀಟ್ ಬಂದಿರಬಹುದು ಅಷ್ಟೇ ಈಗ ಅವರು ನಾವು 6 6 ಸಲ ಗೆದ್ದವರು ಬೇಕಾಸ್ ಜನ ಇದ್ದಾರೆ 7 ಸಲ ಗೆದ್ದವರು ಇದ್ದಾರೆ ಕರ್ನಾಟಕದಗೆ ಒಂದು ಸಲನೂ ಚುನಾವಣೆ ಗೆಲ್ಲದಂತ ವ್ಯಕ್ತಿ ನಮ್ಮ ಚುನಾವಣೆಯ ಸಹ ಉಸ್ತುವಾರಿ ಮನೆ ಅವರು ಕೂಡ ಕೋರ್ ಕಮಿಟಿಯಾಗಿ ಕುಂತಿದ್ವಿ ಕೋರ್ ಕಮಿಟಿಯಾಗಿ ಕುಂತಾಗ ಒಂದಾದರೂ ಕ್ಷೇತ್ರದ ಬಗ್ಗೆ ಒಂದು ಕಮಿಟ್ ಮಾಡಬೇಕಲ್ಲ ಯಾಕಂತ ನನಗೆ ಆಗಲಿಲ್ಲ ಅರ್ಥ ಆಗಲಿಲ್ಲ ಒಂದಾದರೂ ಕ್ಷೇತ್ರದ ಬಗ್ಗೆ ಮತ್ತೆ ಅಂತವ್ರನ್ನು ಸಹ ಉಸ್ತುವಾರಿ ಮಾಡಿ ಯಾಕೆ ಕುಂದಿರಿಸಿದ್ರಿ ಅದು ನಮ್ಮ ಪೊಲಿಟಿಕಲ್ ಲಾಭ ಏನು ಮತ್ತು ನೋಡಿ ಅವರು ಸಹ ಉಸ್ತುವಾರಿ ಅವ್ರ ಮುಂದೆ ನಾವು ಸಣ್ಣ ಹುಡುಗರಂಗೆ ಮಾಜಿ ಮುಖ್ಯಮಂತ್ರಿ ನಾನು ಸದನ ಕೊಟ್ಟರು ಹಿಂದಿನ ಸಾಲಲ್ಲೇ ಕುಂದಿರಬೇಕು ಫ್ರಂಟ್ ಲೈನಲ್ಲಿ ಅವರು ಇತ್ತೀಚೆಗೆ ನಮ್ಮ ಸರ್ಕಾರಗಳಿದ್ದಾಗ ನಾವು ಮಂತ್ರಿಗಳಿದ್ದಾಗ ನಮ್ಮ ಕೈ ಕಡೆ ಕೆಲಸ ಮಾಡಿದಂಥ ಐಪಿಎಸ್ ಆಫೀಸರು ಈಗ ರಿಟೈರ್ಡ್ ಆಗಿ ಬಿಜೆಪಿ ಲೀಡರ್ ಆದಮೇಲೆ ಸಹ ಉಸ್ತುವಾರಿ ಆದಮೇಲೆ ಅವ್ರ ಮುಂದೆ ನಾವು ಕುಂದಿರಬೇಕು ಸಣ್ಣ ಹುಡುಗರಂಗೆ ಇದು ಯಾಕೆ ಬೇಕಾಯ್ತು ರೀ ಹುಮಿಲೇಷನ್ನು ಯಾಕೆ ಬೇಕಾಯ್ತು ಹುಮಿಲೇಷನ್ನು ಇವೆಲ್ಲ ನಾನು ಪ್ರತಿ ಹಂತದಲ್ಲಿ ನಾವು ಅನುಭವಿಸ್ಕೊಂಡು ಬಂದಿದ್ದೆ ನಾನು